ಕುಂದಾಪುರ ಇಷ್ಟು ದಿನ ಸ್ವಲ್ಪ ಸೇಫ್ ಆಗಿತ್ತು ಉಡುಪಿ ಜಿಲ್ಲೆ, ಈಗ ಕುಂದಾಪುರದಲ್ಲೂ ಕೂಡ ವರ್ಷಧಾರೆ ಶುರುವಾಗಿದೆ. ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನ ಜಲಾವೃತವಾಗ್ಬಿಟ್ಟಿದೆ. ಕಳೆದ ರಾತ್ರಿ ಭಾರೀ ಮಳೆ ಬಿದ್ದಿದೆ, ಹಾಗಾಗಿ ದೇಗುಲದ ಪ್ರಾಂಗಣಕ್ಕೆ ನೀರು ಬಂದಿದೆ. ವಾರಾಹಿ ಸೌಪರ್ಣಿಕಾ ನದಿಯ ಮಟ್ಟ ಏರಿಕೆಯಾಗಿರೋದೇ ಇದರ ಪರಿಣಾಮ. ಹೊಳೆ ಶಂಕರನಾರಾಯಣ ದೇವಸ್ಥಾನದ ಪ್ರಾಂಗಣದಲ್ಲೂ ಕೂಡ ನೀರು, ಅದು ಹೊಳೆ ದಂಡೆನಲ್ಲೇ ಇರತಕ್ಕಂಥ ದೇವಸ್ಥಾನ. ಹಾಗಾಗಿ ನೋಡಿ ನೋಡಿ, ಇದೆಲ್ಲವೂ ಕೂಡ ದೇವಸ್ಥಾನದ ಪ್ರಾಂಗಣ ಮುಂಭಾಗದ ಜಾಗಗಳು, ಎಲ್ಲ ಕಡೆ ನೀರು ನುಗ್ಗಿದೆ. ಇದಿನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಗರ್ಭಗುಡಿಗೂ ಕೂಡ ನೀರು ನುಗ್ಗುತ್ತೆ, ಯಾಕೆಂದರೆ ಅದನ್ನೆಲ್ಲ ನಾವು ನೋಡಿದ್ದೀವಿ ಹಿಂದೆ ಈ ರೀತಿ ಆಗಿರೋಂಥದ್ದು. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕೋಟೇಶ್ವರದಲ್ಲಿ ಇರತಕ್ಕಂಥ ಕೋಟಿಲಿಂಗೇಶ್ವರ ದೇವಸ್ಥಾನ ನೀವು ನೋಡ್ತಾ ಇರೋದು. ಅದಕ್ಕೆ ಹಾಗೇ ಹೊಳೆ ಶಂಕರನಾರಾಯಣ ದೇವಸ್ಥಾನ, ಎರಡೂ ಕೂಡ ನದಿಯ ಹತ್ತಿರನೇ ಇರತಕ್ಕಂಥ ದೇವಸ್ಥಾನಗಳು, ಹಾಗಾಗಿ ಅವು ಕೂಡ ಈಗ ನೀರಿನಿಂದ ಕಂಪ್ಲೀಟ್ ಜಲಾವೃತವಾಗಿ ಅದು ಹರಿತಾ ಇರೋದು ನೋಡಿ. ಆ ಮೆಟ್ಲುಗಳ ಮೇಲೆ ಎಷ್ಟು ಮಂಡಿ ತನಕ ನೀರು ಮುಳುಗಿರೋದು ನೋಡಿ. ನೀರಿನ ಮಟ್ಟ ಏರಿಕೆ ಆಗಬಾರ್ದು, ಇಳಿಕೆ ಆಗಬೇಕು ಇನ್ಮೇಲೆ. ಬಟ್ ಈ ಕರಾವಳಿ ಜಿಲ್ಲೆಗಳಲ್ಲಿ ಏನೂ ಹೇಳೋಕ್ಕಾಗಲ್ಲ, ಮಳೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋದಾದರೆ ಇನ್ನೂ ಜನರಿಗೆ ಸ್ವಲ್ಪ ಅಪಾಯ ಕಟ್ಟಿಟ್ಟು ಬುತ್ತಿ. ಎಲ್ಲರೂ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಘಟ್ಟ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಗುಡ್ಡ ಕುಸಿತ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಈಗ ನಾವು ನೋಡ್ತಾ ಇದ್ದೀವಿ. ನೀರಿನ ಮಟ್ಟ ಇಳಿಕೆಯಾದರೆ ಸ್ವಲ್ಪ ಸೇಫ್. ಕೆಲವು ಕಡೆಯೆಲ್ಲ ಮಳೆ ಬಿಡುವು ಕೊಟ್ಟಿದೆ ಅಂತಾರೆ, ಬಟ್ 2-3 ಗಂಟೆ ಬಿಡುವು ಕೊಟ್ಟು ಮತ್ತೆ ಮಳೆ ಬಂದರೆ ಏನೂ ಪ್ರಯೋಜನ ಇಲ್ಲ.